ವಿಷಯ ಗೊತ್ತಾಯ್ತು, ಬಂದೆ. ಇದನ್ನೇ ನೆಪ ಮಾಡ್ಕೊಂಡು ಹೀಗಾಗ್ಬೋದು ಹಾಗಾಗ್ಬೋದು ಅಂತ 20 ವರ್ಷ ಆದ್ಮೇಲೆ ನಡೆಯೋದನ್ನೆಲ್ಲ ನನ್ನ ಹತ್ರ ಮಾತಾಡಬಾರ್ದು. ನಿನಗೂ ನನಗೂ ಫ್ರೆಂಡ್ಶಿಪ್ ಕೂಡ ಇಲ್ಲ. ನೀನು ಯಾರೋ ನಾನು ಯಾರೋ. ರಸ್ತೆಯಲ್ಲಿ ಹೋಗುವಾಗ ಯಾರಿಗಾದ್ರೂ ಆಕ್ಸಿಡೆಂಟ್ ಆದರೆ ಸಹಾಯ ಮಾಡ್ತಾರಲ್ಲ, ಹಾಗೆ ಅನ್ಕೋ. ತುಂಬ ಸುಸ್ತಾಗ್ತಿದ್ಯಾ? ಯಾವಾಗ ತಿಂದಿದ್ದು? ನಿನ್ನೆ ಮಧ್ಯಾಹ್ನನಮ್ಮ, ನಿನ್ನೆ ತಿಂದಿದ್ದೀನಿ. ಅಯ್ಯೋ, ತಗೋ ತಿನ್ನು ರೀ, ಹೋಗಿ ನೀರು ತಗೊಂಬನ್ರಿ. ಆಯ್ತು, ತರ್ತೀನಿ. ತಿನ್ನಕ್ಕೇನಾದ್ರೂ ತರ್ತೀನಿ. ದಾವಣಗೆರೆ ಬೆಣ್ಣೆ ದೋಸೆ. ಆಯ್ತು. ಹಾಂ ನಟ, ಹೇಳೋ. ಒಳ್ಳೆ ಬೈಕೆ ಬಂದಿರೋ ಬಸರಿ ಹೆಂಗಸ್ ತರ ಬಿತ್ಕೊಂಡಿದ್ದಲ್ ಕಣ. ಏ, ಅವಳೆಲ್ಲ ಸಾಯ್ತಾಳೆ. ಒಂದಷ್ಟು ಜನರನ್ನ ಸಾಯಿಸಿ ಅವಳು ಹೋಗೋದು. ಹಾಂ, ಬರೀ ಮೂಗೇಟು. ಏನೋ ಕಾಲೆ ಮುರಿದೋಗಿ 2 ಪೀಸ್ ಆಗಿರೋ ರೇಂಜಿಗೆ ಬ್ಯಾಂಡೇಜ್ ಕಟ್ಟಿದ್ದಾರೆ, ಇವಳು ಹಾಗೆ ಬಿತ್ಕೊಂಡಿದ್ದಾಳೆ. ಪಕ್ಕದಲ್ಲಿ ಯಾರೋ ತಿಂತಾ ಇದ್ರು, ಕಿತ್ಕೊಂಡು ತಿನ್ನೋಕೆ ನೋಡ್ತಾ ಇದ್ರು. ಪಾಪ, ಇವಳಿಗೇನೋ ತಿನ್ನಕ್ಕೆ ತರೋಣ ಅಂತ ಹೋದ್ರೆ ಬೆಣ್ಣೆ ದೋಸೆ ಬೇಕಂತೆ. ಅದರಲ್ಲೂ ದಾವಣಗೆರೆ ಬೆಣ್ಣೆ ದೋಸೆನೇ ಬೇಕಂತೆ. ಅವಳಿಗೂ ಕೊಬ್ಬು, ಅವಳು ತಿನ್ನೋ ತಿಂಡಿಲೂ ಕೊಬ್ಬು. ಈ ಮೂಟನ ಪಾರ್ಸಲ್ ಮಾಡಿ ಮನೇಲಿ ಬಿಸಾಕ್ತೀನಿ ಅಂತ ಮುದುಕಿಗೆ ಹೇಳ್ಬಿಡು. ಹಾಂ, ಆರ್ಡರ್ ಎಲ್ಲ ಸರಿಗೆ ಸಪ್ಲೈ ಮಾಡ್ರಪ್ಪ. ಹಾಂ, ಏ ಆಟಾಡಬೇಡಿ, ಎಲ್ಲ ಕಡೆ ಸರಿಗೆ ಸಪ್ಲೈ ಮಾಡಿ. ನಾನು ಬಸರಿ ಹೆಂಗಸ್ ತರ ಇದೀನ? ಒಂದಷ್ಟು ಜನರನ್ನ ಸಾಯಿಸೆ ನಾನು ಹೋಗೋದಾ? ಇಷ್ಟೊಂದು ಏಟ್ ಆಗಿದೆ, ನಡೆಯಕ್ಕೆ ಆಗ್ತಾ ಇಲ್ಲ. ಇದನ್ನ ಸುಮ್ಮನೆ ಹಸಿತಾಯ್ತು ಕೇಳ್ದೆ, ಅದಕ್ಕೆ ಇಷ್ಟೊಂದು ಮಾತಾಡ್ತೀರಾ? ಆಗಲ್ಲ ಅಂದ್ರೆ ಆಗಲ್ಲ ಅನ್ಬೋದು. ಮೆತ್ತಿಗೆ ಮೆತ್ತಿಗೆ, ನಾವೇನು ಕಿತ್ಕೊಂಡು ತಿನ್ಬಿಡಲ್ಲ. ಹೌದು, ಮನೆಯಲ್ಲಿ ಅಜ್ಜಿ ಅಜ್ಜಿ ಅಂತ ಕರಿತಿರ್ತೀಯಲ್ಲ ಏಂಜಲ್, ಅವಳು ನಿಮ್ಮಪ್ಪನ ಹೆತ್ತವಳ ಇಲ್ಲ ಅಮ್ಮನ ಹೆತ್ತವಳ? ಅವಳು ನನ್ನ ಥರಾನೇ. ಅಂದರೆ? ನನಗೆ ಯಾರೂ ಇಲ್ಲ. ತಂಗಿ? ಅವಳು ಅಷ್ಟೇ, ನಮ್ಮ ಜೊತೆಲಿ ಇದ್ದಾಳೆ. ಅದಕ್ಕೆ ಯಾರು ನೋಡಿದ್ರು ಭಯ ಅನುಮಾನ? ಎಲ್ಲಾರ್ಗೂ ನಿನ್ ತರನೇ ತೊಂದರೆ ಇರುತ್ತೆ. ಸ್ವಂತದವ್ರು ನಂಬ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ, ಅರ್ಧದಲ್ಲೇ ಕೈಕೊಟ್ಟು ಹೋಗ್ತಾರೆ. ಅವ್ರವ್ರ ಜೀವನ ಅವರೇ ನೋಡ್ಕೋಬೇಕು. ಧೈರ್ಯವಾಗಿರು. ಏನು ತಿನ್ನು. ಡಾಕ್ಟ್ರು ಹೊರಡ್ಬೋದು ಅಂದ್ರು, ಕಾರ್ ತರಿಸಿದ್ದೀನಿ, ಹೋಗೋಣ. ಬಾಯ್ ಬರ್ತಿ. ಅಮ್ಮ, ಬರುವಾಗ ನಮ್ಮ ಅಜ್ಜಿನಾದ್ರೂ ಕರ್ಕೊಂಡು ಬರ್ಬೋದಿತ್ತಲ್ಲ. ಯಾರು? ಏಂಜಲ್ನ. ನಿನ್ನ ಎತ್ಕೊಳಕ್ಕೆ. ಏಯ್, ಅವಳೇ ಗೋಡೆ ಎತ್ಕೊಂಡು ನಡೀತಾ ಇದ್ದಾಳೆ. ನಾನು ಬೇಕಾದ್ರೆ ನಮ್ಮ ಮನೇಲಿರೋ ಹಂಡೆ ಎತ್ಕೊಂತಿದ್ದೀನಿ ಅಂತ ಅನ್ಕೊಂಡು ನಿನ್ನ ಎತ್ಕೊಂತೀನಿ. ಸರಿ, ಡ್ರೈವರ್ ಕಳಿಸ್ತೀನಿ, ಇಬ್ರು ಬಿದ್ದು ಹೊರಲಾಡಿ. ಹಲೋ, ಏನು ಎತ್ಕೊಳ್ಳ ಹಂಡೆನಾ?